ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ರಸ್ತೆ ಮಧ್ಯೆ ಕೆಟ್ಟು ನಿಂತಿದ್ದ ಟಿಪ್ಪರ್ಗೆ ಬೈಕ್ ಡಿಕ್ಕಿ, ಬೈಕ್ ಸವಾರ ಆಕಾಶ್ ಎಂಬಾತ ಸ್ಥಳದಲ್ಲೇ ಸಾವು. ಇಂಡಿಯಾ ಡಿಗ್ಗಿ ಭಾವಿ ಗ್ರಾಮದ ಬಳಿ ನಡೆದ ಘಟನೆ. ಮಂಗಳೂರು ಗಲಭೆಗೆ ಸಂಬಂಧಿಸಿದಂತೆ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ವಿಡಿಯೋ ರಿಲೀಸ್. ಮಂಗಳೂರು ಪೊಲೀಸ್ ಕಮಿಷನರ್ ಹರ್ಷ ಅವರಿಗೆ ಸಸ್ಪೆಂಡ್ ಮಾಡುವಂತೆ ಒತ್ತಾಯ. ಕೆಪಿಸಿಸಿ ಅಧ್ಯಕ್ಷರ ನೇಮಕ ವಿಚಾರ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿದ್ದೇನೆ, ಅವರಿಗೆ ನನ್ನ ಅಭಿಪ್ರಾಯ ತಿಳಿಸಿದ್ದೇನೆ. ನನ್ನನ್ನೇ ಮಾಡಿ ಎಂದು ನಾನು ಲಾಬಿ ಮಾಡಿಲ್ಲ ಎಂದ ಮಾಜಿ ಸಚಿವ ಎಂ ವಿ ಪಾಟೀಲ್. ಹಾಡ ಹಗಲೇ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಹೆಲ್ಮೆಟ್ ಧರಿಸಿ ಬೈಕ್ ಮೇಲೆ ಬಂದಿದ್ದ ಕದೀಮರು ಮಹಿಳೆಯ ಕತ್ತಿನಲ್ಲಿದ್ದ 40 ಗ್ರಾಂ ಮಾಂಗಲ್ಯದ ಸರವನ್ನ ದೋಚಿರುವ ಘಟನೆ ಯಾದಗಿರಿಯ ಲಕ್ಷ್ಮೀ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಿದೆ. ಹೆಲ್ಮೆಟ್ ಧರಿಸಿ ಎಫ್ ಜೆಡ್ ಬೈಕ್ ಮೇಲೆ ಬಂದಿದ್ದ ಕಳ್ಳರು ಮಹಿಳೆಯ ಕತ್ತಿನಿಂದ 40 ಗ್ರಾಂ ಮಾಂಗಲ್ಯ ಸರವನ್ನ ದೋಚಿರುವ ವಿಡಿಯೋ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಆಗಮಿಸಿದ ಮಹಿಳೆ ಪದ್ಮಾವತಿ ಬೋರಡ್ಡಿ ವಡಗೀರ ಎಂದು ತಿಳಿದು ಬಂದಿದೆ. ಕಳ್ಳರನ್ನ ಭೇದಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲರಾಗಿದ್ದು ಯಾದಗಿರಿಯ ಅಪರಾಧ ವಿಭಾಗದ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಕಾಳಗಿಯಲ್ಲಿ ನಮ್ಮೂರ ಹೆಮ್ಮೆ ಸ್ನೇಹ ಸಂಗಮ ವಿನೂತನ ಕಾರ್ಯಕ್ರಮವನ್ನು ಇದೇ ತಿಂಗಳ 11ರಂದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಕಾಳಗಿ ಮೂಲದ ಸರ್ಕಾರಿ ನೌಕರರ ಸಮಾಗಮ ನಮ್ಮೂರ ಹೆಮ್ಮೆ ಸ್ನೇಹ ಸಂಗಮ ಎಂಬ ವಿಶೇಷ ಕಾರ್ಯಕ್ರಮ ಶನಿವಾರ ಜನವರಿ 11ರಂದು ಮುಂಜಾನೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದ ಗುರುಕುಲ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿರುವ ಸಮಾರಂಭವು ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ. ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಉದ್ಘಾಟಿಸಲಿದ್ದಾರೆ. ಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ನಿಂತಿದ್ದ ಆಟೋಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ತಾಯಿ ಮಗ ಸೇರಿದಂತೆ 3 ಆಟೋದಲ್ಲಿದ್ದ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗಡ್ಡಿಸೂಗೂರು ಗೇಟ್ ಬಳಿ ಬೆಳಗ್ಗೆ ದುರ್ಘಟನೆ ಜರುಗಿದೆ. ವಡಗೇರ ತಾಲೂಕಿನ ಹಾಲಗೇರ ಗ್ರಾಮದ ನಿವಾಸಿ ಪಾಷಾ ಹಾಗೂ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹಲಕರ್ಟಿ ಗ್ರಾಮದ ತಾಯಿ ಸಿದ್ದಮ್ಮ ಹಾಗೂ ಮಗ ರಮೇಶ್ ಮೃತಪಟ್ಟಿದ್ದಾರೆ. ತಾಯಿ ಮಗ ದೇವರ ದರ್ಶನಕ್ಕೆಂದು ಹಾಲಗೇರ ಗ್ರಾಮದ ಯಲ್ಲಮ್ಮ ದೇವಿ ಮಂದಿರಕ್ಕೆ ತೆರಳುವಾಗ ದೇವಿಯ ದರ್ಶನ ಪಡೆಯುವ ಮುನ್ನವೇ ಜವರಾಯನ ಪಾದ ಸೇರಿದ್ದಾರೆ. ಘಟನೆಯಲ್ಲಿ 5 ಜನರಿಗೆ ಗಾಯವಾಗಿದ್ದು ಯಾದಗಿರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ವಡಗೇರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಮಧ್ಯೆ ಕೆಟ್ಟು ನಿಂತಿದ್ದ ಟಿಪ್ಪರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿಯಾ ಡಿಗ್ಗಿಬಾವಿ ಗ್ರಾಮದಲ್ಲಿ ನಡೆದಿದೆ. ರಸ್ತೆ ಮಧ್ಯೆ ಕೆಟ್ಟು ನಿಂತಿದ್ದ ಡಿಪ್ಪರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಆಕಾಶ್ ಬಿರಾದರ್ ಮೃತಪಟ್ಟಿದ್ದಾನೆ. ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಸಲ್ಗಿ ಗ್ರಾಮದ ನಿವಾಸಿ ಆಕಾಶ್ ಬಿರಾದರ್ ಎಂದು ತಿಳಿದು ಬಂದಿದೆ. ಎನ್ಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗೋಳ್ಸರ್ ಗ್ರಾಮದ ಶ್ರೀ ಸದ್ಗುರು ಚನ್ನಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಿಗಳ 26ನೇ ಪುಣ್ಯಾರಾಧನೆ, ದೀಪೋತ್ಸವ ಹಾಗೂ ಸಾಮೂಹಿಕ ವಿವಾಹದ ಪ್ರಯುಕ್ತ ಇಂದು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಶಿವಯೋಗಿಗಳ ಆಗಮನಕ್ಕಾಗಿ ನಾದ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಬಹು ಅದ್ಧೂರಿಯಾಗಿ ಸ್ವಾಗತಿಸಿದರು. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ನರಕಲ್ದಿನ್ನಿ ಗ್ರಾಮದಲ್ಲಿ ಮೊಸಳೆ ಒಂದು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ನರಕಲದೆನ್ನಿ ಗ್ರಾಮದಲ್ಲಿ ಬೃಹದಾಕಾರದ ಮೊಸಳೆ ಪ್ರತ್ಯಕ್ಷವಾಗಿದೆ. ತಡರಾತ್ರಿ 12 ಗಂಟೆಗೆ ಗ್ರಾಮದೊಳಗೆ ಮೊಸಳೆ ನುಗ್ಗಿದೆ ಎನ್ನಲಾಗುತ್ತಿದ್ದು ಗ್ರಾಮಸ್ಥರು ಮೊಸಳೆ ಕಂಡು ಭಯಭೀತರಾಗಿದ್ದಾರೆ. ಭೀಮಾತೀರದ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಉಮರಜ್ ಹಾಗೂ ಭಂಟರಕವಟೆ ಮಧ್ಯದಲ್ಲಿರುವ ಭೀಮಾ ನದಿಯಲ್ಲಿ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವವೊಂದು ಪತ್ತೆಯಾಗಿದೆ.
ಮೃತ ವ್ಯಕ್ತಿಯ ಕೈಕಾಲುಗಳನ್ನ ಕಟ್ಟಿದ್ದು, ಕುತ್ತಿಗೆಯ ಭಾಗ ಸಿಡಿದ್ದು, ದೇಹದ ಮೇಲೆ ಮಚ್ಚುಗಳಿಂದ ಹೊಡೆದ ಗುರುತುಗಳು ಪತ್ತೆಯಾಗಿದೆ. ಬುಧವಾರ ರಾತ್ರಿ ಸಮಯ ಕೈಕಾಲು ಕಟ್ಟಿ ಹೊಡೆದು ಭೀಮಾ ನದಿಯಲ್ಲಿ ಬಿಸಾಕಿ ಹೋಗಿರಬಹುದೆಂದು ಪೊಲೀಸ್ ಮೂಲಗಳು ತಿಳಿಸಿದ್ದು, ಆರೋಪಿಗಳ ಪತ್ತೆಗಾಗಿ ವ್ಯಾಪಕವಾದ ಬಲೆ ಬೀಸಲಾಗಿದೆ. ಸ್ಥಳಕ್ಕೆ ಸೊಲ್ಲಾಪುರದ ಡಿವೈಎಸ್ಪಿ ಪ್ರಭಾಕರ್ ಸಿಂಧೆ ಹಾಗೂ ಮಂದ್ರೂಪ ಸಿಪಿಐ ಸಂದೀಪ್ ದಾಂಡೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂಬಂಧ ಮಹಾರಾಷ್ಟ್ರದ ಮಂದ್ರೂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹತ್ಯೆಗೀಡಾದ ವ್ಯಕ್ತಿಯ ಗುರುತು ತಿಳಿದರೆ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಲು ಕರೆ ನೀಡಲಾಗಿದೆ. ಮಂಗಳೂರು ಗಲಭೆಗೆ ಸಂಬಂಧಿಸಿದಂತೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಸ್ಫೋಟಕ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಅವರು ಶುಕ್ರವಾರದಂದು ಬೆಂಗಳೂರು ನಗರದ JDS ಪಕ್ಷದ ರಾಜ್ಯ JP ಭವನದಲ್ಲಿ ಮಾತನಾಡಿದರು. ಒಟ್ಟು 35 ವಿಡಿಯೋಗಳನ್ನು HD ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ದು, ಇದೇ ವೇಳೆ ಮಂಗಳೂರು ಪೊಲೀಸ್ ಕಮಿಷನರ್ ಹರ್ಷ ಅವರು ಘಟನೆ ನಡೆದ ವೇಳೆಯಲ್ಲಿ ನಡೆದುಕೊಂಡ ರೀತಿಗೆ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಅವರನ್ನ ಕೂಡಲೇ ಅಮಾನತ್ತು ಮಾಡುವಂತೆ ಒತ್ತಾಯಿಸಿದ್ದಾರೆ. ಮಾಧ್ಯಮಗೋಷ್ಠಿಗೂ ಮುನ್ನ ಮಂಗಳೂರು ಹಿಂಸಾಚಾರದ ವೇಳೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಕುರಿತು ಸಿಡಿಯನ್ನು ಪ್ರದರ್ಶಿಸಲಾಗಿದೆ. ಇನ್ನು ಘಟನೆ ಸಂಬಂಧ ಪೊಲೀಸರ ಕ್ರಮವನ್ನು ಪ್ರಶ್ನೆ ಮಾಡಿ ನಾನು ವಿಧಾನಸಭೆಯಲ್ಲಿ ಮಾತನಾಡುವೆ. ಘಟನೆ ಸಂಬಂಧ ಪೊಲೀಸರು ತಮ್ಮ ತಪ್ಪನ್ನ ಮುಚ್ಚಿಹಾಕಲು ಪ್ರಯತ್ನ ಪಡುತ್ತಿದ್ದು, ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಬೆಂಬಲ ನೀಡಿದೆ ಅಂತ ಹೇಳಿದರು. ಇದಲ್ಲದೆ ಘಟನೆ ನಡೆದ ವೇಳೆಯಲ್ಲಿ ಪೊಲೀಸರೇ ಕಲ್ಲೆಸೆದಿದ್ದಾರೆ ಅಂತ ಅವರು ಆರೋಪಿಸಿದರು. ರಾಜ್ಯವನ್ನ BJP ಮತ್ತೊಂದು ಕಾಶ್ಮೀರವನ್ನ ಮಾಡಲು ಹೊರಟಿದೆ ಅಂತ ಗಂಭೀರ ಆರೋಪ ಮಾಡಿದರು. ಇನ್ನು ರಾಜ್ಯದ 30 ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ನಡೆದರೂ ಕೂಡ ಎಲ್ಲೂ ನಡೆಯದ ಈ ರೀತಿಯ ಗಲಭೆ ಮಂಗಳೂರಿನಲ್ಲಿ ಮಾತ್ರ ನಡೆಯುವುದಕ್ಕೆ ಹೇಗೆ ಕಾರಣವಾಯಿತು ಅಂತ ಪ್ರಶ್ನೆ ಮಾಡಿದರು. ಎಲ್ಲರಿಗೂ ಕೊಡ್ಲಿಕ್ಕೆ ಇಲ್ಲ, ಒಂದೇ ನಿಮಿಷ ಆಗಿದ್ರೆ CD ರಿಲೀಸ್ ಮಾಡಿಬಿಡಿ, ನಂತರ ನಾನು ಇನ್ನು ಉಳಿದಿದ್ದೆಲ್ಲ ವಿಷಯ ಇಮ್ಮಿಡಿಯೇಟ್ CD ಎಲ್ಲರಿಗೂ ಕ್ಲಿಯರ್ ಮಾಡಿ ಕೊಡಿ, ಒಂದು CD ಹಾಕಿ ಆಮೇಲೆ ನಾನು ಮಾಧ್ಯಮದ ಮಿತ್ರರ ಮುಂದೆ ಎಲ್ಲ ವಿಷಯ ಪ್ರಸ್ತಾಪ ಮಾಡ್ತೇನೆ. ಹಲವಾರು ವಿಷಯಗಳಿದೆ. ಒಂದು ಪೆನ್ ಡ್ರೈವ್ ಇದೆಯಲ್ಲ, ಪೆನ್ ಡ್ರೈವ್ ಹಾಕಿ CD ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಪೆನ್ ಡ್ರೈವ್ ಮಾಡಿದಿರ, CD ಮಾಡಿದಿರ. ಇದು 19 ನಡೆದಂತ ಘಟನೆಗಳ ಬಗ್ಗೆ ಇರ್ತಕ್ಕಂಥ ಸಂಪೂರ್ಣ ವರದಿ ವಿಡಿಯೋ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಿಮ್ಗಳಿಗೆ ಯಾವುದೋ ಗೂಡ್ಸ್ ಟ್ರಕ್ ಅಲ್ಲಿ ಸಣ್ಣ ವ್ಯಾನ್ ಅಲ್ಲಿ ಕಲ್ ತಗೊಂಬಂದಿದ್ರು ಅಂತ ಏನ್ ಹೇಳಿದ್ದಾರೆ, ಅದೆಲ್ಲ ಎಷ್ಟು ಕಟ್ಟಕಂತೆ ಕಟ್ಟಿದ್ದಾರೆ ಅಂತಕ್ಕಂಥದ್ದು ಸರ್ಕಾರ, ಅದೆಲ್ಲವನ್ನ ಈಗ ನಿಮ್ ಮುಂದೆ ತೋರಿಸ್ತಾ ಇದ್ದೇನೆ. ನಾನು ಅಲ್ಲೇ ಬಂದ್ಬಿಡ್ತೀನಿ, ನಿಮಗೆ ತೊಂದರೆ ಆಗದ ಬಿಡ. ಇದು 19 ಯಾವ ರೀತಿ ಮಂಗಳೂರಿನಲ್ಲಿ ಯಾವ ರೀತಿ ಪ್ರತಿಭಟನೆ ಪ್ರಾರಂಭ ಆಯಿತು, ಯಾರ್ಯಾರು ಇದಕ್ಕೆ ಕಾರಣಕರ್ತಿದ್ದಾರೆ ಪ್ರಚೋದನೆ ಮಾಡಬೇಕಾದ್ರೆ, ಅದೆಲ್ಲದರ ಮಾಹಿತಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಲ್ಲಿ ಇದ್ರ ಮೇಲೇನೆ ವಿಧಾನಸಭೆಯಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥ ಈ ದೃಶ್ಯ ಒಂದರಲ್ಲಿ, ಅಲ್ಲೊಬ್ಬ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ವ್ಯಕ್ತಿ ಘೋಷಣೆ ಹೋಗ್ತಾನೆ, ಅವನಿಗೇನು ಮಾಡಲ್ಲ, ಅವರು ಆ ಬಸ್ ಹತ್ತಲಿಕ್ಕೆ ನಿಂತಿರ್ತಕ್ಕಂಥ ಜನಗಳ ಮೇಲೆ ದಬ್ಬಳಕೆ ಮಾಡ್ತಾರೆ ನೋಡ್ಬೋದು. ಅಲ್ಲಿ ನೋಡಿ ಆ ರೆಡ್ ಶರ್ಟ್ ಅವ್ನು ಕೂಗ್ತಾನೆ, ಅವನ್ನೇನು ಮುಟ್ಟಲ್ಲ ಅವರು. ಅಲ್ಲಿ ಜನಗಳು ಬಸ್ ಹತ್ತಲಿಕ್ಕೆ ಹೋದಂತರ ಅಟ್ಯಾಕ್ ಮಾಡ್ತಾರೆ ಪೊಲೀಸ್ ಇಲಾಖೆಯವರು. ಅವನು ಕೂಗನ್ ಕೂಗ್ತಾವನೆ, ಅವನ ಬಗ್ಗೆ ಯಾರು ಹೋಗೋದೇ ಇಲ್ಲ ಅವನ ಹತ್ರ. ಇಲ್ಲಿ ಅವ್ರು ಯಾರೋ ಬಸ್ ಸ್ಟಾಪ್ ನಲ್ಲಿ ನಿಂತ ಅವನ್ನ ಹುಡುಗನ್ ಎಳ್ಕೊಂಡು ಹೋಗ್ತಾರೆ. ಮಾತಾಡ್ತೀಯೋ ಗಾಡಿಲಿ ಹೋಗ್ತೀಯೋ ಅಂತಾನೆ. ಇದು ಅಂಗಡಿ ಮುಂದೆ ನಿಂತ್ಕೊಂಡು ನೋಡ್ತೀವಿ ಹುಡುಗರುಗಳು ಜನಗಳು. ಅವರು
ಉದ್ದೇಶವೇ. ರಾಜ್ಯದಲ್ಲೂ ಸಹ ಮತ್ತೊಂದು ಕಾಶ್ಮೀರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಕೇಳಲಿಕ್ಕೋಸ್ಕರಲೇ ಸರ್ಕಾರಕ್ಕೆ ತಮ್ಮ ಮುಖಾಂತರ ಇವತ್ತು ಈ ಸತ್ಯಾಂಶಗಳನ್ನು ಇಡಲಿಕ್ಕೋಸ್ಕರ ಕರೆದಿದ್ದೇನೆ. ಸರ್ಕಾರ ಯಾವುದೇ ತಪ್ಪುಗಳು ಮಾಡದೇ ಇದ್ದರೆ ಪೊಲೀಸ್ ಇಲಾಖೆಯವರ ದೌರ್ಜನ್ಯಗಳು ನಡೆದೇ ಇದ್ದಿದ್ರೆ ಮಂಗಳೂರಿನಲ್ಲಿ, ರಾಜ್ಯದಲ್ಲಿ 30 ಜಿಲ್ಲೆಯಲ್ಲೂ ಸಹ ಕೇಂದ್ರ ಸರ್ಕಾರದ ಇತ್ತೀಚಿನ ಅವರ ತೀರ್ಮಾನಗಳು CAA NRC ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಕ್ಷಣದಲ್ಲಿ. ಅದರ ವಿರುದ್ಧ ಈಗೇನು ನಡೀತಾ ಇದೆ, 30 ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತು, ಆದರೆ ಎಲ್ಲೂ ಒಂದು ಕಡೆಯೂ ಒಂದು ಸಣ್ಣ ಘಟನೆಗೆ ಅವಕಾಶ ಆಗಿದೆ. ಅತ್ಯಂತ ಶಾಂತಿಯುತವಾಗಿ ನಡೆದಂಥದ್ದೇನಿದೆ ಮಂಗಳೂರಿನಲ್ಲಿ ಮಾತ್ರ ಯಾತಕ್ಕಿಂತ ಒಂದು ಪ್ರತಿಭಟನೆ ಆಯಿತು. ಆ ಮಂಗಳೂರಿನ ಘಟನೆಯನ್ನು ನೀವು ನೋಡಿದ್ರೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. 10 ಪಟ್ಟು 100 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಆ ಪ್ರತಿಭಟನೆ ರ್ಯಾಲಿಗೆ. ಅಲ್ಲಿ ಎಲ್ಲೋ ಒಂದು ಸಣ್ಣ ಅಶಾಂತಿಗೆ ಅವಕಾಶಗಳಿಲ್ಲದೇ ಇದ್ದಂಥ ಒಂದು ಪ್ರತಿಭಟನೆಗಳು ಕೇವಲ ಮಂಗಳೂರಿನಲ್ಲೇ ಮಾತ್ರ ಯಾತಕ್ಕೆ ಈ ರೀತಿಯ ಒಂದು ಘಟನೆಗೆ ಕಾರಣ ಆಗಿದೆ. ಸಿಎ ಹಾಗೂ NRC ಕಾಯ್ದೆ ಬೆಂಬಲಿಸಿ ಬೃಹತ್ ತ್ರಿರಂಗ ರ್ಯಾಲಿ ನಡೆಸಲಾಗಿದ್ದು, ABVP ಕಾರ್ಯಕರ್ತರಿಂದ ಇಂದು ಬೃಹತ್ ಮೆರವಣಿಗೆ ನಡೆಸಿ ಸುಮಾರು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಹೊರವಲಯದ ನೆಲಮಂಗಲ ನಗರದ ಬಸವಣ್ಣ ದೇವರ ಮಠದಿಂದ ರ್ಯಾಲಿ ಆರಂಭವಾಗಿ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ಬಸವಣ್ಣ ದೇವರ ಮಠದ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ನಟಿ BJP ವಕ್ತಾರೆ ಮಾಳವಿಕಾ ವಿದ್ಯಾರ್ಥಿಗಳ ಜೊತೆ ಕಾಯ್ದೆ ಬಗ್ಗೆ ಸಂವಾದ ರೀತಿ ಮಾತನಾಡಿದರು. ಇನ್ನು CAA ಬೆಂಬಲಿಸುವಂತೆ ಮೆರವಣಿಗೆಯಲ್ಲಿ ವಿದ್ಯಾರ್ಥಿನಿಯರು ಜೈಕಾರ ಕೂಗಿದರು. ಸುಮಾರು 500 ಅಡಿ ಉದ್ದದ ಬಾವುಟ ಹಿಡಿದು ವಿದ್ಯಾರ್ಥಿಗಳು ನಾಗರಿಕರಿಗೆ ಭಿತ್ತಿ ಫಲಕಗಳನ್ನು ಹಿಡಿದು ಕಾಯ್ದೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸ್ಪಷ್ಟವಾಗಿ ನಾನು ವಿಚಾರ ಹೇಳ್ತಾ ಇದ್ದೇನೆ, ಮಂಗದಿಂದ ಮಾಣಿಕ್ಯ ಅಂತ ಎಲ್ರು, ಮಂಗದಿಂದ ಮಾನವ ಅಂತ ಎಲ್ರು ಓದಿರ್ತೀವಿ ಅಲ್ವಾ, ಎಲ್ರು ಓದಿದೀವಿ ಅಲ್ವಾ, ಮಂಗದಿಂದ ಮನುಷ್ಯ ಬಂದ ಅಂತ. ಕೆಲವರು ಮನುಷ್ಯರಾದ್ಮೇಲೆ ಮಂಗನ ಬುದ್ಧಿನ ಹಾಗೆ ಉಳಿಸ್ಕೊಂಡಿರ್ತಾರ, ಹೌದಾ, ಉಳಿಸ್ಕೊಂಡಿರ್ತಾರ, ಚೇಷ್ಟೆ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳೋದು ಅದನ್ನ ಅಂದ್ರೆ ಮಂಗನ ಬುದ್ಧಿ ಅಂದ್ರೆ ಏನು ಅಂದ್ರೆ ಸದಾ ಚೇಷ್ಟೆ ಮಾಡ್ತಾ ಇರೋದು ಅಂತ. ಈ ದೇಶ ಮಾಣಿಕ್ಯ ಇದ್ದಂತೆ ಇದನ್ನ ಗೊತ್ತಿತ್ತೋ ಗೊತ್ತಿಲ್ದೇನೋ ಈ ದೇಶದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಬಿಟ್ರು. ಯಾವಾಗ 1947 ಕಾಂಗ್ರೆಸ್ ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಾಗೆ ಬೇರೆ ಬೇರೆ ರೀತಿಗಳನ್ನ ಬೇರೆ ಬೇರೆ ರೀತಿಯ ಪ್ರಮಾದಗಳನ್ನ ಮಾಡುತ್ತೆ. ಮೊದಲನೇ ಪ್ರಮಾದ ಯಾವುದು? ದೇಶದ ವಿಭಜನೆ. ವಿಭಜನೆಗೆ ಒಪ್ಕೊಂಡಿತ್ತು. ಯಾವ ರೀತಿ ವಿಭಜನೆಗೆ ಒಪ್ಕೊಂಡಿತ್ತು? ದೇಶ ವಿಭಜನೆ ಆಯ್ತಾ? ಭಾರತ ದೇಶ ವಿಭಜನೆ ಆಯ್ತಾ? ಭಾರತ ಮತ್ತು ಇನ್ನೊಂದು ದೇಶ ಯಾವ್ದಾಯ್ತು? ಪಾಕಿಸ್ತಾನ ಆಯ್ತು. ಯಾವ ಆಧಾರದ ಮೇಲೆ ಆಯ್ತು ಹೇಳಿ ಜೋರಾಗಿ, ಪರವಾಗಿಲ್ಲ, ಇದೆಲ್ಲ ಇತಿಹಾಸ, ಎಲ್ಲ ಶಾಲೆ ಕಲ್ತಿರುತ್ತಾನೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ನೆಲಮಂಗಲ DYSP ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಪೊಲೀಸ್ ಇಲಾಖೆ ಕೈಗೊಂಡಿತು. KPCC ಅಧ್ಯಕ್ಷರ ನೇಮಕ ವಿಚಾರವಾಗಿ ನಾನು AICC ಅಧ್ಯಕ್ಷೆ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿಲ್ಲ, ಅವರಿಗೆ ನನ್ನ ಅಭಿಪ್ರಾಯ ತಿಳಿಸಿದ್ದೇನೆ, ನನ್ನನ್ನೇ ಮಾಡಿ ಎಂದು ನಾನು ಲಾಬಿ ಮಾಡಿಲ್ಲ, ಯಾವತ್ತೂ ನಾನು ಲಾಬಿ ಮಾಡಿಲ್ಲ ಎಂದು ಮಾಜಿ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ 1989 ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ ಕಾಂಗ್ರೆಸ್ 189 ಸ್ಥಾನಗಳನ್ನು ಗೆದ್ದಿತ್ತು. ಆನಂತರ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ದೂರವಾಗಿದೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕೆಂದರೆ ಎಲ್ಲ ಸಮುದಾಯಗಳ ವಿಶ್ವಾಸ ಪಡೆಯುವುದು ಅಗತ್ಯವಿದೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಪಟ್ಟ ಯಾರಿಗೆ ನೀಡಿದರೆ ಅನುಕೂಲ ಆಗುತ್ತೆ ಅನ್ನೋದರ ಬಗ್ಗೆ AICC ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದಿದ್ದೇನೆ ಎನ್ನುವ ಮೂಲಕ ಪರೋಕ್ಷವಾಗಿ KPCC ಅಧ್ಯಕ್ಷ ಗದ್ದುಗೆ ಮೇಲೆ ಲಿಂಗಾಯತ ಸಮುದಾಯದ ನಾಯಕನನ್ನ ಕೂರಿಸಬೇಕು ಎಂದು MB ಪಾಟೀಲ್ ಹೇಳಿದ್ದಾರೆ. ಇನ್ನು ಜ್ಯೋತಿ ನಿವಾಸ್ ಕಾಲೇಜು ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ ಮಾಹಿತಿ ಸಿಕ್ತು. JNU ಮಾದರಿಯಲ್ಲಿ ಇಲ್ಲೂ ಕೂಡ BJP ನಾಯಕರು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಲು ಹೊರಟಿದ್ದಾರೆ. ಇದು ಆಗುವುದಕ್ಕೆ ಬಿಡಬಾರದು, ಇದು ಸರಿಯಾದುದಲ್ಲ. ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿದೆ. ಈ ವಿಚಾರವಾಗಿ ನಾನು ಪೊಲೀಸ್ ಆಯುಕ್ತರ ಜೊತೆ ಮಾತನಾಡುತ್ತೇನೆ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತೇನೆ ಎಂದು MB ಪಾಟೀಲ್ ಹೇಳಿದ್ದಾರೆ. ನಾನು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದೇನೆ. ನಾನು ನಿನ್ನೆ ಬಿಟ್ಟು ಮೊನ್ನೆ ಸೋನಿಯಾ ಗಾಂಧಿ ಅವ್ರನ್ನ ಕಂಡು ಇಲ್ಲಿ
ವಸ್ತುಸ್ಥಿತಿಯನ್ನು ವಿವರಣೆಯನ್ನು ಕೊಟ್ಟಿದ್ದೀನಿ ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಎಲ್ಲ ಸಮುದಾಯಗಳನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಈ ಸಂದರ್ಭದಲ್ಲಿ ಏನು ಮಾಡಿದರೆ ಒಳ್ಳೆಯದು, ಯಾವ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡಿದರೆ ಒಳ್ಳೆಯದು, ಯಾವ ಸಮುದಾಯಕ್ಕೆ ಕೊಟ್ಟರೆ ಒಳ್ಳೆಯದು, ಯಾವುದು ಯಾರಿಗೆ ಕೊಟ್ಟರೆ ಒಳ್ಳೆಯದು, ಇದೆಲ್ಲವೂ ಕೂಡ ಮಾನದಂಡ ಇಟ್ಕೊಂಡು ನಾನು ವೈಯಕ್ತಿಕವಾಗಿ ಯಾರಿಗೂ ನಾನು ಹೇಳಿದ ನಿಂದನೆ ಕೂಡ ಹೇಳಿದ್ದೀನಿ. ನಾನು ಸೋನಿಯಾ ಗಾಂಧಿ ಅವರು ನಿಮ್ಮ ಮೊನ್ನೆ ಭೇಟಿಯಾದಾಗ ಕೂಡ ನಾನು ನನ್ನ ಹೆಸರನ್ನು ನಾನು ಅಭಿ ಮಾಡಿಲ್ಲ, ಅಲ್ಲಿ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿಕೊಂಡಿಲ್ಲ. ಆದರೆ ಏನು ಒಳಿತಾಗ್ತದೆ ಒಟ್ಟು ಪಾರ್ಟಿಗೆ ಆ ದೃಷ್ಟಿಯಿಂದ ಮುಂದೆ ನಾವು ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ದಿವಸ ಯಾವ ಫಾರ್ಮ್ಯುಲಾ ಒಂದು ದಿವಸ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು, ಯಾವೆಲ್ಲ ಸಮುದಾಯಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾವೆ ಅವೆಲ್ಲ ಸಮುದಾಯಗಳನ್ನ ನಾವು ಪ್ರತ್ಯೇಕ ಸೇರಿಸ್ಕೋಬೇಕು. ಹೀಗಾಗಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ವಿಚಾರಣೆಯನ್ನು ಮಾಡಬೇಕು, ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮುನ್ನಡೆಯಬೇಕು ಅಂತನ್ನೋದನ್ನ ನಾನು ಕೂಡ ಹೇಳಿದ್ದೇನೆ. ಇದರಲ್ಲಿ ಯಾವುದೂ ಕೂಡ ಲಾಬಿಂಗ್ ಪ್ರಶ್ನೆ ಅಥವಾ ನನ್ನ ಸಲುವಾಗಿ ಹಾಗೆ ಯಾವುದೂ ಕೂಡ ನಾನು ಮೊದಲು ಕೂಡ ಹೇಳಿದ್ದೀನಿ, ನಾನು ಮಾಡಿಲ್ಲ, ಈಗಲೂ ಕೂಡ ನಾನು ಮಾಡ್ತಾ ಇಲ್ಲ. ನಮಗೆ ಇಷ್ಟೇ, ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಏನು ಮಾಡಿದ್ರೆ ಸೂಕ್ತ ಆಗ್ತದೆ ಅನ್ನೋದನ್ನು ಯಾವುದೇ ಫಾರ್ಮ್ಯುಲಾ ಇರ್ತದೂ ಸಹ ನಾವು ಒಂದು ಪ್ರಸ್ತಾವನೆ ಕೊಡ್ಬೋದು, ಮತ್ತೊಬ್ಬರು ಮತ್ತೊಂದು ಪ್ರಸ್ತಾಪ ಕೊಡ್ಬೋದು, ಯಾರು ಪ್ರಸ್ತಾವನೆ ಕೊಟ್ಟರು ಕೂಡ ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅದರ ಬಗ್ಗೆ ಒಂದು ಕಂಪ್ಲೀಟನ್ನು ಫೀಡ್ಬ್ಯಾಕನ್ನು ಸ್ಟಡಿಯನ್ನು ಮಾಡಿ ಆ ರೀತಿ ಮುಂದುವರಿಬೇಕು. ಸಿದ್ದರಾಮಯ್ಯ ಅವರ ನಾಯಕತ್ವ ಕೂಡ ಅನಿವಾರ್ಯ ಇದೆ. ಒಂದು ದಿವಸ ನಮಗೆ ಅವ್ರನ್ನ ನಾವು ಇಟ್ಕೊಂಡೇ ಒಂದು ದಿವಸ ನಾವು ಮುನ್ನಡಿಬೇಕಾಗ್ತದೆ. ಅವ್ರನ್ನ ನಾವು ಬಿಟ್ಟು ರಾಜಕಾರಣ ಮಾಡೋಕ್ಕೆ ಹೋದರೆ ಬಹುಶಃ ನಮ್ಮ ಪಕ್ಷದಲ್ಲಿರುವಂಥ ಮಾಸ್ ಲೀಡರ್ ಅವರೊಬ್ಬರು, ಇನ್ನೊಬ್ಬರು ಹಿರಿಯರು ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರ ಮಾರ್ಗದರ್ಶನ ಬೇಕಾಗ್ತದೆ. ಅವರಿಬ್ಬರ ಮಾರ್ಗದರ್ಶನದಲ್ಲಿ ಒಂದು ದಿವಸ ಇನ್ನುಳಿದಂಥ ಎಲ್ಲರನ್ನೂ ಕೂಡ ಇವತ್ತು ನಾವು ತೆಗೆದುಕೊಂಡು ಹೋಗಿ ಮುಂದಿನ ಚುನಾವಣೆ ಎದುರಿಸಬೇಕಾಗ್ತದೆ. ಐಟಿಐ ತರಬೇತುದಾರರಿಗೆ ಜಾರಿಗೊಳಿಸಿರುವ ಆನ್ಲೈನ್ ಪರೀಕ್ಷಾ ಪದ್ಧತಿಯನ್ನು ಕೈಬಿಡುವಂತೆ ಒತ್ತಾಯಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಸಂಘಟನೆಯಿಂದ ಹುಬ್ಬಳ್ಳಿಯಲ್ಲಿ ವಿಧಾನಸೌಧದ ಎದುರುಗಡೆಗೆ ಪ್ರತಿಭಟನೆ ನಡೆಸಿದರು. ಐಟಿಐ ತರಬೇತುದಾರರಿಗೆ ಆನ್ಲೈನ್ ಪರೀಕ್ಷೆಯನ್ನು ಜಾರಿಗೊಳಿಸಿದ್ದು ಖಂಡನೀಯವಾಗಿದೆ. ಕೂಡಲೇ ಆನ್ಲೈನ್ ಪರೀಕ್ಷೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಎಂದು ಪ್ರತಿಭಟನಾ ನಿರತ ತರಬೇತುದಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಆನ್ಲೈನ್ ಪರೀಕ್ಷೆಯಿಂದ ತರಬೇತುದಾರರು ಗೊಂದಲಕ್ಕೆ ಒಳಗಾಗುತ್ತಿದ್ದು ಕೂಡಲೇ ಈ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಟಿಇ ವತಿಯಿಂದ ಫೆಬ್ರವರಿ 1 ಮತ್ತು 2 ರಂದು ಟೈಕಾನ್ 2020 ಉದ್ಯಮಶೀಲತಾ ಶೃಂಗಸಭೆಯನ್ನು ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಡೆನಿಸನ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಶಶಿಧರ್ ಶೆಟ್ಟಿಯವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಶುಕ್ರವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಟೈಕಾನ್ ಹುಬ್ಬಳ್ಳಿಯಿಂದ ದೇಶದಾದ್ಯಂತ ಹಲವಾರು ಉದ್ಯಮಶೀಲತೆ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದು ಅದರಂತೆ ಯಶಸ್ವಿ ಉದ್ಯಮ, ಉನ್ನತ ವೃತ್ತಿಪರರು, ವೈದ್ಯರು, ಶಿಕ್ಷಣ ತಜ್ಞರು ಹೊಸತನವನ್ನು ಒಗ್ಗೂಡಿಸಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಇಮ್ಯಾಜಿನ್ ಇನ್ನೋವೇಟ್ ಸ್ಫೂರ್ತಿ ಕಾರ್ಯಕ್ರಮಗಳನ್ನು ಟೈಕಾನ್ 2020 ಹೆಸರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. 2 ದಿನಗಳ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಜಗದೀಶ್ ಶೆಟ್ಟರ್, ಶ್ರೀನಿವಾಸ್ ಮಾನೆ, ಗೌರವ್ ಗುಪ್ತಾ ಉದ್ಘಾಟನೆ ಮಾಡಲಿದ್ದು ಫೆಬ್ರವರಿ 1 ರಂದು ಮಹಿಳಾ ಸಮಾವೇಶ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಜಾಗರಣ್ ಪ್ರಕಾಶನ ಲಿಮಿಟೆಡ್ನ ಅಧ್ಯಕ್ಷ ಅಪೂರ್ವ ಪುರೋಹಿತ್, ಗ್ಲೋಬಲ್ ಅಡ್ವರ್ಟೈಸ್ಮೆಂಟ್ಸ್ ಫೌಂಡೇಶನ್ ಅಧ್ಯಕ್ಷೆ ಡಾಕ್ಟರ್ ರಂಜಿನಿ ಮಣಿಯನ್ ಮಹಿಳೆಯಲ್ಲಿ ನಾಯಕತ್ವದ ಗುಣ ಬೆಳೆಸುವ ಜೊತೆಗೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡಲಿದ್ದಾರೆ. ಈ ವೇಳೆ ಸೆಂಚುರಿ 5 ಬಾಕ್ಷಿಯಕ್ ದುಬೈ ಇಂಟರ್ನ್ಯಾಷನಲ್ ಮಾಡೆಲ್ ಸುಷ್ಮಿತಾ ದಿವಾಂಜೆ, ಜೆಟ್ ಸೆಟ್ ಗೋ ಏನಿಯೇಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಕನಿಕಾ ತೆಕ್ರಿವಾಲ್, ನಟಿ ಪ್ರಿಯಾ ಮಲ್ಲಿಕ್, ಫೈನ್ ವೈನ್ಸ್ ಮೋರ್ ಕಾಮ್ ಸಿಇಒ ದಾರ್ತಿ ದೇಸಾಯಿ, ನವ್ಯ ಬಯೋಲಾಜಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಕ ಡಾಕ್ಟರ್ ಕೆಆರ್ ರಾಜಶ್ರೀ ಇರಲಿದ್ದಾರೆ ಎಂದರು. ಸಮಾವೇಶಕ್ಕೆ ಸುಮಾರು 6,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಆಸಕ್ತಿ ಹೊಂದಿರುವವರು ವೆಬ್ಸೈಟ್ http://tycon.tyhubbali.organization ನೋಂದಣಿ ಮಾಡಿಕೊಳ್ಳಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವಿಜೇಶ್ ಸೈಗಲ್, ಶ್ರಾವಣಿ ಪವಾರ್ ಇದ್ದರು. ಯೂನಿಂಗ್ ಲೆಜೆನ್ಸ್ ಅಂತ ಪ್ರೋಗ್ರಾಮ್ ಇದೆ, ಅದರಲ್ಲಿ ಬಾಬಾ ರಾಮದೇವ್ ಅವರು ನಮ್ಮ ಉದ್ದೇಶ ಮಾತಾಡಲಿದ್ದಾರೆ. ಹಾಗೆ ಮೋಹನ್ದಾಸ್ ಪೈ ಅವರು ಬಾಬಾ ರಾಮದೇವ್ ಜೊತೆ ಒಂದು ಸಂವಾದ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದಾರೆ. ಟೈಕಾನ್ ಇಸ್ ಬೇಸಿಕಲಿ ಟು ಸೆಲೆಬ್ರೇಟ್ ಆಂಟರ್ಪ್ರಿನರ್ಶಿಪ್, ಆಲ್ಸೋ
learn from the industry leaders. That's what we are trying to do. And opportunity that we can learn from them, and also the aspiring entrepreneurs from these regions will get access to the mentor from them. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.